ಚಾರ್ಟ್ ಸ್ಟಾಕ್ ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟ್ರೇಡ್ ಯಾವ ರೀತಿ ಇತ್ತು, ನಾಳೆ ಯಾವ ರೀತಿ ಟ್ರೇಡ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ. ಇವತ್ತು ನೋಡಿ, ಅಕ್ರಾಸ್ ಸೆಕ್ಟರ್ ಅಲ್ಲಿ ನಮಗೆ ನಿಫ್ಟಿ 50 ನಲ್ಲಿ ಇವತ್ತು ಒಂದು ಸೆಲ್ಲಿಂಗ್ ಪ್ರೆಷರ್ ಬಂದಿತ್ತು. ಅದು ನಮ್ಮ ನಿಫ್ಟಿ ನಲ್ಲಿ, ಬ್ಯಾಂಕ್ ನಿಫ್ಟಿ ನಲ್ಲಿ ಎರಡರಲ್ಲೂ ಕೂಡ ರಿಫ್ಲೆಕ್ಟ್ ಆಯಿತು. ಬ್ಯಾಂಕ್ ನಿಫ್ಟಿ ನಲ್ಲೂ ಕೂಡ HDFC ಬ್ಯಾಂಕ್ ತುಂಬಾ ಅದ್ಭುತವಾದ ರಿಸಲ್ಟ್ ಬಂದಿತ್ತು, ಆದರೂ ಅದರಲ್ಲಿ ಸೆಲ್ಲಿಂಗ್ ಬಂದಿದೆ. TCS ಇನ್ಫೋಸಿಸ್ ತು ಒಳ್ಳೆ ರಿಸಲ್ಟ್ ಬಂದಿತ್ತು, ಆದರೆ ಇನ್ಫೋಸಿಸ್ ಅಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಬಂದಿದೆ, ಆದರೆ TCS ನಲ್ಲಿ ಕರೆಕ್ಷನ್ ಆಗಿದೆ. ಸೊ ಏನೇನಾಯಿತು ಅಂತ ನೋಡ್ತಾ ಹೋಗೋಣ. ನಿಫ್ಟಿ ನಲ್ಲಿ ನಾವು ನೋಡೋದಾದ್ರೆ ನೋಡಿ, ನಾನು ಮೊನ್ನೆ ಶುಕ್ರವಾರದ ವಿಡಿಯೋ ಯಾರಾದರೂ ನೋಡಿದ್ರೆ ದಯವಿಟ್ಟು ಹೇಳಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಏನಂತ ಅರ್ಥ ಅಂತ ನಾವು ಮಾತಾಡ್ಕೊಂಡಿದ್ವಿ. ನೋಡಿ, ಒಂದು ದೊಡ್ಡ ರ್ಯಾಲಿ ಆಗಿದೆ ಶುಕ್ರವಾರ. ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಪ್ರಾಫಿಟ್ ಬುಕ್ ಮಾಡ್ಕೊಳಕ್ಕೆ ನೋಡ್ತಾರೆ. ಸೊ ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ನಾವು ಡೈರೆಕ್ಟ್ ಕಾಲ್ ಆಪ್ಷನ್ ಬೈ ಮಾಡೋಂಗಿಲ್ಲ, ವಾಪಸ್ ಬಂದು ಈ ಝೋನ್ ಅನ್ನು ಟೆಸ್ಟ್ ಆಗಿ ಇವತ್ತಿನ ಹೈ ಮತ್ತೆ 17,966 ಏನಿತ್ತು ಶುಕ್ರವಾರದ್ದು ಆ ಝೋನಿಗೆ ಬಂದು ಟೆಸ್ಟ್ ಆಗಿ ಆಮೇಲೆ ನಮಗೆ ಕೊಟ್ಟರೆ ಮಾತ್ರ ನಾವು ಬೈಯಿಂಗ್ ಕಡೆ ಹೋಗಬೇಕು ಅಂತ ನಿಮ್ಗೆ ಹೇಳಿದ್ದೆ. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಫಸ್ಟ್ ಕ್ಯಾಂಡಲನ್ನು ನಾವು ಬೀಟ್ ಮಾಡೋಕ್ಕಾಗಲೇ ಇಲ್ಲ, ಅಲ್ಲಿಂದ ನೆಕ್ಸ್ಟು ರಿಜೆಕ್ಷನ್ ಬರ್ತಾ ಹೋಯಿತು. ನೀವು ಸೇಫ್ ಎಂಟ್ರಿ ಅಂತ ತೊಗೊಳೋದಾಗಿದ್ರು ಈ ಸ್ವಿಂಗನ್ನು ಯಾವಾಗ ಇದು ಬ್ರೇಕ್ ಆಯಿತು ಈ ಕ್ಯಾಂಡಲಲ್ಲಿ, ಇಲ್ಲಿ ಎಂಟ್ರಿ ತೊಗೊಂಡಿದ್ದರೆ ನಿಮ್ಮ ಫಸ್ಟ್ ಟಾರ್ಗೆಟ್ 17,966 ಗೊತ್ತಿದೆ. ಮೊನ್ನೆದೇನು ಸ್ವಿಂಗ್ ಇತ್ತು ಅಲ್ಲಿ ತನಕ ಅಂತ ನೀವು ಖಂಡಿತವಾಗ್ಲೂ ಟ್ರೇಡ್ ಮಾಡ್ಬೋದಾಗಿತ್ತು. ಅದಾದಮೇಲೆ ಮಾರ್ಕೆಟ್ ಮತ್ತೆ ಪಾಸ್ ಆಯಿತು ಈ ಝೋನಲ್ಲಿ, ಆ ಝೋನಿಂದ ಮತ್ತೆ ಬ್ರೇಕ್ಔಟ್ ಕೊಟ್ಟಾಗ ನಿಮಗೆ ನೋಡಿ ನೆಕ್ಸ್ಟ್ ಟಾರ್ಗೆಟ್ 17,923. ಈ ರೀತಿ ನೀವು ಟ್ರಯಲ್ ಮಾಡ್ಕೊಂತ ಬರ್ಬೋದಾಗಿತ್ತು. ಎಲ್ಲೆಲ್ಲಿ ಪ್ರೊಜೆಕ್ಷನ್ ಆಗಿದೆಯೋ ಅಲ್ಲಿ ತನಕ ಕ್ಲೀನ್ ಆಗಿ ಮಾರ್ಕೆಟ್ T1, T2, T3 ಕೊಡ್ತಾ ಬಂದಿತ್ತು. ಯಾರಾದರೂ ಫಿಬೊನಾಚಿ ವಿಡಿಯೋ ಗೊತ್ತಿದೆ ಅಂದರೆ ಟ್ರೇಡ್ ಟೂಲ್ಸ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿದೀವಿ. ನಿಮಗೆ ಗೊತ್ತಿರುತ್ತೆ, ನೀವು ಕೆಳಗಡೆಯಿಂದ ಪ್ಲಾಟ್ ಮಾಡ್ಕೊಂಡಿದ್ರು ನಿಮ್ಗೆ ಇಲ್ಲಿ 1.272 ಬ್ರೇಕ್ ಆದಾಗ ಆಲ್ಮೋಸ್ಟ್ ಈ ಲೆವೆಲ್ಲು, ಅದ್ರ ಕನ್ಫರ್ಮೇಷನ್ ನೀವು ತಗೊಂಡಿದ್ರು ನೀವು ಕಮ್ಮಿ ರೇಂಜಲ್ಲಿ ಓಪನ್ ಆದಾಗ ನಾನೇನು ಹೇಳ್ತೀನಿ 2.618 ತನಕ ನಿಮ್ಮ ಆರಾಮಾಗಿ ಟಾರ್ಗೆಟ್ ಇರುತ್ತೆ ಅಂತ ಹೇಳ್ತೀನಿ. ನೋಡಿ, ಫಸ್ಟ್ ಸ್ವಿಂಗಲ್ಲೇ ನಿಮಗೆ 2.618 ತನಕ ಬಂತು. ಇಲ್ಲಿ ಒಂದು ಹ್ಯಾಮರ್ ಮಾಡ್ತು. ನೋಡಿ, ಹ್ಯಾಮರ್ ಅನ್ನೋದು ದಿನದಲ್ಲಿ ಸುಮಾರು ಕಡೆ ಹ್ಯಾಮರ್ ಮಾಡ್ತಾ ಇರುತ್ತೆ, ಆದರೆ ಯಾವ ಹ್ಯಾಮರ್ ನಮಗೆ ಇಂಪಾರ್ಟೆಂಟ್ ಅಂದರೆ ಒಂದು ದೊಡ್ಡದಾಗಿ ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಡೌನ್ಫಾಲ್ ಆಗಿ ಅಲ್ಲಿ ಒಂದು ಹ್ಯಾಮರ್ ಬಂದರೆ ಅದನ್ನು ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ಅಲ್ಲಿಂದ ಮೇಲ್ ಹೋಗಿ ಹೋಗುತ್ತೆ. ಹಾಗಂತ ನಿಮಗೆ ಒಂದು ಸಣ್ಣ ಫಾಲ್ ಆದಾಗ ಒಂದು ಹ್ಯಾಮರ್ ಬಂದರೂ ನೋಡಿ ಅಲ್ಲಿಂದ ಒಂದು ಸಪೋರ್ಟ್ ಬಂದೇ ಬರುತ್ತೆ. ನೋಡಿ, ಎಲ್ಲೆಲ್ಲಿ ನಿಮಗೆ ಆ ರೀತಿ ಒಂದು ಹ್ಯಾಮರ್ ಬರುತ್ತೋ ಒಂದು ಫಾಲ್ ಆದಮೇಲೆ ಅಲ್ಲಿಂದ ನಿಮಗೆ ಒಂದು ಬ್ಯಾಕಪ್ ಸಿಕ್ಕಿ ಸಿಗುತ್ತೆ. ಇಲ್ಲಿ ನೋಡಿ, ಇಷ್ಟು ಬೆಳಗ್ಗೆಯಿಂದ ಇಷ್ಟು ದೊಡ್ಡ ಫಾಲ್ ಆಗಿತ್ತು, ಅಲ್ಲಿ ಹ್ಯಾಮರ್ ಬಂದರೆ ಕಲರ್ ಇಂಪಾರ್ಟೆಂಟ್ ಆಗಲ್ಲ. ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ ಮಾತಾಡಿದ್ದೀನಿ, ಗೊತ್ತಿಲ್ಲ ಅಂದರೆ ಯಾರಿಗಾದರೂ ಅದಕ್ಕೆ ಹೇಳ್ತಾ ಇದ್ದೀನಿ. ಕೇವಲ ನೀವು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಿಂದನೂ ಟ್ರೇಡ್ ಮಾಡ್ಬೋದು. ನೋಡಿ, ನೀವು ಇಂಡಿಕೇಟರ್ ಹಾಕೋಬಹುದು, ಟ್ರೆಂಡ್ ಲೈನ್ ಹಾಕೋಬಹುದು, ಅದೆಲ್ಲ ನಿಮಗೆ ಲೇಟ್ ಎಂಟ್ರಿ ಕೊಡುತ್ತೆ, ಲೇಟ್ ಎಕ್ಸಿಟ್ ಕೊಡುತ್ತೆ. ಅಫ್ಕೋರ್ಸ್ ಸೇಫ್ ಆಗಿರುತ್ತೆ ಆ ಎಂಟ್ರಿ, ಸೇಫ್ ಆಗಿರುತ್ತೆ ಎಕ್ಸಿಟ್, ರಿಸ್ಕ್ ರಿವಾರ್ಡ್ ಇದ್ದಂಗೆ. ಬಟ್ ನಿಮಗೆ ಕ್ಯಾಂಡಲ್ಸ್ಟಿಕ್ ಅನ್ನು ನೀವು ಜಾಸ್ತಿ ಅಭ್ಯಾಸ ಮಾಡಿದಷ್ಟು ನಿಮಗೆ ಅರ್ಲಿ ಎಂಟ್ರಿ ಸಿಗುತ್ತೆ, ನೀವು ಬೇಗನೆ ಎಕ್ಸಿಟ್ ಮಾಡ್ಕೊಳಕ್ಕೂ ಸಾಧ್ಯ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಈ ಫಸ್ಟ್ ಟ್ರೇಡನ್ನು ಕೂಡ ತಗೊಂಡೆ, ನಾನು ಸೆಕೆಂಡ್ ಕ್ಯಾಂಡಲಲ್ಲಿ ಯಾವಾಗ ಈ ಸ್ವಿಂಗ್ ಅನ್ನು ಬ್ರೇಕ್ ಆಯಿತು ಇಲ್ಲಿಂದ ನಾನು ಎಂಟ್ರಿ ಆಗಿ ನನ್ನ ಟಾರ್ಗೆಟ್ ಇಲ್ಲಿ ತನಕ ನಾನು ಎಕ್ಸಿಟ್ ಮಾಡ್ಕೊಂಡೆ. ಬ್ಯಾಂಕ್ ನಿಫ್ಟಿನಲ್ಲಿ 100 ಪಾಯಿಂಟ್ಸ್ ಕ್ಯಾಪ್ಚರ್ ಆಯಿತು. ಅದ್ರ ಬಗ್ಗೆ ನಾನು ಇವತ್ತು ಹೇಳಿದ್ದೀನಿ. ನೋಡಿ, ನಾನು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿರ್ತೀನಿ ಎಂಟ್ರ್ ಆದಮೇಲೆ. 415 ರೂಪಾಯಿಗೆ ನಾನು ಬ್ಯಾಂಕ್ ನಿಫ್ಟಿನಲ್ಲಿ 42,900 ಪುಟ್ ಆಪ್ಷನ್ ತೊಗೊಂಡಿದ್ದೆ. ಅದು 515ಕ್ಕೆ ನಾನು ಏನು ಇಟ್ಟಿದ್ದೆ 100 ಪಾಯಿಂಟ್ ಕ್ಯಾಪ್ಚರ್, ಯಾಕೆಂದರೆ 42,400 ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಆ ಝೋನಿಗೆ ಬಂದು ಟೆಸ್ಟ್ ಆಗುತ್ತೆ ಅಂತ. ಯಾರೋ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನನ್ನ ಲಿಮಿಟ್ ಆರ್ಡರ್ ಜೊತೆ ಅದು ಮ್ಯಾಚ್ ಆಗಿ ಆಟೋಮೆಟಿಕ್ ಆಗಿ ನನಗೆ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಕೊಡೋಕ್ಕಿಂತ ಮುಂಚೆನೆ ನನಗೆ 100 ಪಾಯಿಂಟ್ ಸಿಕ್ಬಿಡ್ತು. ನೋಡಿ, ಈ ರೀತಿ ನೀವು ಚಾರ್ಟ್ಸ್ ತೆಗೆದು ನೋಡಿದ್ರೆ ನಿಮಗೆ ಆ ಪಾಯಿಂಟಲ್ಲಿ 515 ಲೆವೆಲ್ ರೀಚ್ ಆಗೇ ಇಲ್ಲ, 515, 530 ಲೆವೆಲ್ ಆ ಲೆವೆಲ್ ರೀಚ್ ಆಗೇ ಇಲ್ಲ. ಆದರೆ ನಿಮಗೆ ಮಾರ್ಕೆಟ್ ಡೆಪ್ತ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಹೈ ಮಾಡಿರುತ್ತೆ, ಹೈ ಆಗಿರುತ್ತೆ. ಯಾಕೆ ಅಂದರೆ ಅದು ಎಕ್ಸ್ಚೇಂಜ್ಗಳು ಓಪನ್ ಆರ್ಡರ್ಗಳು ಯಾವ್ದಿರುತ್ತೋ ಅದನ್ನು ಬೈಯರ್ಸ್ನ ಸೆಲ್ಲರ್ಸ್ನ ಮ್ಯಾಚ್ ಮಾಡೋದೆ ಎಕ್ಸ್ಚೇಂಜ್ಗಳ ಕೆಲಸ. ಹೀಗಾಗಿನೇ ನಾನು ಕೈ ಟ್ಯೂಟೋರಿಯಲ್ ಏನು ತೋರಿಸಿದ್ದೀನಿ ಆಪ್ಷನ್ ಬೈಯಿಂಗ್ ಟ್ರೇಡಿಂಗ್ ಮಾಡೋದೆ ಹಾಗೆ ಅಂತ ನಿನ್ನೆ ಭಾನುವಾರ ಬಂದಿತ್ತು ಚಾನಲಲ್ಲಿ. ಅದ್ರಲ್ಲಿ ಹೇಳಿದ್ದೀನಿ ಯಾವತ್ತು ಲಿಮಿಟ್ ಆರ್ಡರ್ಗೆ ಹೋಗಿ, ಯಾಕೆಂದರೆ ಮಾರ್ಕೆಟಿಗೆ ಹೋಗಿ ಯಾವುದೋ ಒಂದು ಬೆಲೆಗೆ ನೀವು ಕೊಂಡ್ಕೊಂಡಂಗೆ ಮಾರ್ಕೆಟ್ ಆರ್ಡರ್ ಅಂತ ಇಟ್ಟರೆ ಏನು ಬೇಕಾದರೂ ಮ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನವಹಿಸಿ. ಸೊ ನಿಫ್ಟಿನಲ್ಲಿ ಏನಾಯಿತು ಹಾಗಾದರೆ, ಅದಾದಮೇಲೆ ಫಾಲ್ ಕಂಟಿನ್ಯೂಸ್ ಆಗಿ ಬರ್ತಾ ಹೋಯಿತು. 2.600, 3.600, 4.600 ತನಕ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಈ ಪ್ರೈಸ್ ಆಕ್ಷನ್ ಝೋನ್ ಏನಿದೆ ಇದನ್ನು ಕ್ಲೀನಾಗಿ ಇಲ್ಲಿ ರೆಸ್ಪೆಕ್ಟ್ ಮಾಡಿಬಿಟ್ಟು ಮಾರ್ಕೆಟ್ ನಿಂತಿದೆ. ಒಂದು ಒಳ್ಳೆ ಥರದಲ್ಲಿ ಕ್ಲೋಸಿಂಗ್ ಆಗಿದೆ, ಆದರೆ ಒಂದು ಡಿಸೈಸಿವ್ ಆಗಿ ಕ್ಲೋಸಿಂಗ್ ಆಗಿಲ್ಲ. 17,900 ಮೇಲ್ಗಡೆ ನಮಗೆ ಕ್ಲೋಸಿಂಗ್ ಸಿಕ್ಕಿದ್ರೆ ಇದೊಂದು ನಾಳೆಗೆ ಬುಲಿಷ್ ಸೆಂಟಿಮೆಂಟ್ಗೆ ರೆಡಿ ಆಗಿದೆ ಅಂತ ಅನ್ಕೋಬೋದಾಗಿತ್ತು. ಇವತ್ತು ಏನು ಮೂವ್ ಆಗಿತ್ತು ಇದರ ಒಂದು ರಿಟ್ರೇಸ್ಮೆಂಟ್ ಆಗಿದೆ ಅಂತ ನಾವು ಲೆಕ್ಕ ಹಾಕ್ಬೋದಾಗಿತ್ತು. ಆದರೆ ಈಗಲೂ ಕೂಡ ಅದು ಕನ್ಫರ್ಮೇಷನ್ ಆಗಿ ನಮ್ಗೆ ಹೇಳಿಲ್ಲ, ಯಾಕೆಂದರೆ ನೋಡಿ ಈ ಬಸ್ ಸ್ಟಾಪ್ ಝೋನ್ ಏನಿದೆ, ಬಸ್ ಸ್ಟ್ಯಾಂಡು, ಇಲ್ಲೇ ಬಂದು ನಿಂತಿದೆ ಮಾರ್ಕೆಟು. ಸೊ ನಾಳೆ ಇದ್ರ ಒಳಗಡೆ ಬಂದು ಇದನ್ನು ಬ್ರೇಕ್ ಆಯಿತು ಅಂತಂದರೆ ನಮ್ಮದು 17,800 ಏನು ಟಾರ್ಗೆಟ್ ಇದೆ ಅದು ಅದಕ್ಕಿಂತ ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. 17,780 ಈ ಝೋನ್ಗಳ ತನಕ ಅಕಸ್ಮಾತ್ ಇಲ್ಲಿಂದ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೂ ಈ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅದು ಫಾಲೋ ಅಪ್ ಮಾಡಿ ನಿಮಗೆ ಒಂದು ದೊಡ್ಡ ಮಾರಬಾಜು ಬಂಡು ಸೆಕೆಂಡ್ ಬಂಡ್ಲು ಮಾರಬಾಜು ಕ್ಯಾಂಡಲಲ್ಲಿ ನಿಮ್ಗೆ ಕಂಟಿನ್ಯೂ ಆಗ್ತಾ ಬಂತು ಅಂತಂದರೆ ನೀವು ಖಂಡಿತ ಇದೊಂದು ಅಪ್ ಮೂಮೆಂಟಿಗೆ ಹೋಗ್ತಾ ಇದೆ ಅಂತ ನೀವು 17,966, 18,000 ಮತ್ತು ಇವತ್ತಿನ ಹೈ ಇದ್ರ ತನಕ ನೀವು ಆರಾಮಾಗಿ ನೀವು ಟ್ರೇಡ್ ಮಾಡ್ಬೋದು. ಅದಕ್ಕಿಂತ ಮೇಲ್ಗಡೆ ಈ ಸ್ವಿಂಗ್ನ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಬ್ರೇಕ್ ಆದಾಗ ನಿಮಗೆ ಮತ್ತೆ ಮೇಲ್ಗಡೆ ಎಂಟ್ರಿ ತೊಗೋಬೋದು. ನೋಡಿ, ಇವತ್ತು ಇಲ್ಲಿ ಇಲ್ಲೊಂದು ಎಂಟ್ರಿ ಇರುತ್ತೆ, ಕೆಲವರಿಗೆ ಇಲ್ಲೊಂದು ಎಂಟ್ರಿ ತೊಗೊಂಡಿರ್ಬೋದು. ನಾನು ಕೂಡ ಎಂಟ್ರಿ ಟ್ರೇಡ್ ಮಾಡಿದೆ. ಯಾಕೆ ಟ್ರೇಡ್ ಮಾಡಿದೆ ಅಂದರೆ
ಎನ್ಗಲ್ಫಿಂಗ್ ಕ್ಯಾಂಡ್ಲೇ ಬಂದಿದೆ ಅಲ್ವಾ, ಇದನ್ನ ಪೂರ್ತಿ ತಿಂದು ಹಾಕೋ ಥರ ಬಂದಿದೆ, ಅಂದರೆ ಸೆಲ್ಲರ್ಸ್ ಜೋರಾಗಿ ಡಾಮಿನೇಟ್ ಆಗಿದ್ದಾರೆ ಅಂತ. ಅಲ್ಲಿ ನೀವು ಖಂಡಿತವಾಗ್ಲೂ ಇಲ್ಲಿ ಎಕ್ಸಿಟ್ನ ತೊಗೊಳ್ಳೇಬೇಕು, ಯಾಕೆಂದರೆ ಈ ಝೋನೂ ಕೂಡ ಡಾಮಿನೇಷನಲ್ ಬೀಟ್ ಆಗಿದೆ, ಹಿಂದೆ ಬಂದಿರೋ ಗ್ರೀನ್ ಕ್ಯಾಂಡಲ್ನು ಕೂಡ ಬೀಟ್ ಮಾಡಿದೆ ಅಂದರೆ ನೀವಿಲ್ಲಿ ಎಕ್ಸಿಟ್ ಮಾಡ್ಕೊಳ್ಳೇಬೇಕು. ನೋ ಲಾಸು ಅಥವಾ ಬ್ರೇಕ್ ಇವನ್ನು ಏನಾಗುತ್ತೋ ಅಲ್ಲಿಗೆ ನೀವು ಎಕ್ಸಿಟ್ ಮಾಡ್ಕೋಬೇಕು. ನೋಡಿ, ಯಾವಾಗಲೂ ನೀವು ಒಂದು ಬ್ರೇಕ್ಔಟಿಗೆ ಕಾದು ಆಮೇಲೆ ನೀವು ಎಂಟ್ರಿ ತೊಗೊಂಡ್ರೆ ನಿಮಗೆ ಸ್ಟಾಪ್ ಲಾಸ್ ಆಗೋದು ತುಂಬ ಕಮ್ಮಿ. ನೀವು ಒಂದು ಸಣ್ಣ ಪ್ರಾಫಿಟಲ್ಲೇ ಎಕ್ಸಿಟ್ ಆಗ್ತೀರಾ, ನೀವು ಕರೆಕ್ಟಾಗಿ ಪ್ರಾಫಿಟ್ ಏನು ನಾವು ಅಂದ್ಕೊಂಡಿರ್ತೀವೋ ಆ ಎಂಟ್ರಿ ಸೆಟಪ್ನೇ ನೀವು ಫಾಲೋ ಮಾಡೋದಿದ್ದಾರೆ ಎಕ್ಸಿಟಿಗೂ, ಸಣ್ಣ ಪ್ರಾಫಿಟಲ್ಲೇ ಎಂಟ್ರ್ ಆಗ್ತೀರ, ನಿಮಗೆ ಸ್ಟಾಪ್ ಲಾಸ್ ಅಂತ ಹಿಟ್ ಆಗೋದು ತುಂಬ ಕಮ್ಮಿ. ಯಾವಾಗ ನೀವು ಬ್ರೇಕ್ಔಟಿಗೆ ಕಾದು ನೀವು ಎಂಟ್ರಿ ಕೊಟ್ಟಿದ್ರೆ, ಇಲ್ಲ ಅಂತಂದರೆ ನಿಮಗೆ ಸ್ಟಾಪ್ ಲಾಸ್ಗಳು ಹಿಟ್ ಆಗ್ತಾ ಇರುತ್ತೆ, ಇಲ್ಲ ನೀವು ತುಂಬ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಮಾರ್ಕೆಟ್ನಲ್ಲಿ, ಅದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಸೊ ಇವತ್ತು ನಾಳೆದು ಏನು ಅಂತ ಹೇಳಿದ್ದೀನಿ, ಮೇಲ್ಗಡೆ ಏನಾದರೂ ನಿಮಗೆ 17,900 ಈ ಸ್ವಿಂಗನ್ ಬ್ರೇಕ್ ಆಯಿತು ಅಂತಂದರೆ ಸೇಫ್ ಎಂಟ್ರಿ ತೊಗೊಂಡವರು, ಇಲ್ಲ ನೀವು ಖಂಡಿತವಾಗಿ ಟ್ರೇಡ್ ಮಾಡ್ತಾ ಹೋಗ್ಬೋದು. 966 18,000 40 ಈ ಝೋನ್ ಏನಿದೆ ಇಲ್ಲಿ ತನಕ ನಿಮ್ಮ ಆರಾಮಾಗಿ ನೀವು ಟಾರ್ಗೆಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆವಾಗ ಇಲ್ಲಿ ಏನು ಮೂವ್ ಆಗಿತ್ತು, ಇದರ ರೀಟ್ರೆಸ್ಮೆಂಟ್ ಕಂಪ್ಲೀಟ್ ಆಗಿ ಇಲ್ಲಿಂದ ನಾಳೆ ಒಂದು ಬುಲ್ ಮೂವ್ಮೆಂಟ್ ಶುರುವಾಗಿ ಇಲ್ಲಿಂದ ಒಂದು ಬುಲಿಷ್ನೆಸ್ ಶುರುವಾಗಿದೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕಸ್ಮಾತ್ ಈ ಝೋನನ್ನು ಏನಾದರೂ ಬೀಟ್ ಮಾಡ್ಬಿಟ್ಟು ಮಾರ್ಕೆಟ್ ಕೆಳಗಡೆ ಬಂತು ಅಂತಂದರೆ, ಆಗ ನಾನು ನಿಮ್ಗೆ ಹೇಳಿದ್ದೀನಿ ಈ ಝೋನ್ ಏನಿದೆ 17,812 ಮತ್ತು ಈ ಒಂದು ಏನು ಸ್ವಿಂಗ್ ಆಗಿತ್ತು ಹಿಂದೆ ಅದನ್ನು ಬೀಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ ನಾನು ನಿಮ್ಗೆ ಅವತ್ತು ಹೇಳಿದ್ದೀನಿ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆದಾಗ ಹೋದ ಶುಕ್ರವಾರ ಮಾತಾಡ್ಕೊಂಡಿದ್ವಿ. ನೋಡಿ, ಒಂದೇ ಸಲ ಅದನ್ನು ಬೀಟ್ ಆಗೋದಿಲ್ಲ, ಯಾಕೆಂದರೆ ಈ ಝೋನ್ ಹಿಂದೆ ಒಂದು ಸಲ ಬೀಟ್ ಆಗಿದ್ದ ಝೋನ್ ನೆನಪಿದೆಯಾ, ಇದನ್ನ 15 ಮಿನಿಟ್ಸ್ ಕ್ಯಾಂಡಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಸುಮಾರು ಸಲ ಟೆಸ್ಟ್ ಮಾಡಾಗಿದೆ ಇವಾಗ. ಈಗ ನೆಕ್ಸ್ಟ್ ಸಲ ಏನಾದರೂ ಇಲ್ಲಿ ಬ್ರೇಕ್ ಆಯಿತು ಅಂತಂದರೆ ಇದರಿಂದನೂ ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಕೆಳಗಡೆ ಬಂತು ಅಂತಂದರೆ ಶಾರ್ಪ್ ಆಗಿ ಈ ಝೋನ್ನ ನಾಳೆ ಬ್ರೇಕ್ ಆಗೋ ಸಾಧ್ಯತೆಯೂ ಇರುತ್ತೆ, ಅಂತ ದೊಡ್ಡ ಮೂಮೆಂಟು ಬರೋ ಸಾಧ್ಯತೆ ಇದೆ. ಅಕಸ್ಮಾತ್ ಮೇಲ್ಗಡೆ ಹೊರಟೋಯ್ತು ಅಂತಂದರೆ ಈ ಥರ ಏನು ರೀಟ್ರೆಸ್ಮೆಂಟ್ ಕಂಪ್ಲೀಟ್ ಆಗಿ ಇದಕ್ಕೊಂದು ಫುಲ್ ಬ್ಯಾಕ್ ಬರೋ ಸಾಧ್ಯತೆ ಇರುತ್ತೆ. ಇದು ನಿಫ್ಟಿದು. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೀವು ನೋಡೋದಾದರೆ, ಬ್ಯಾಂಕ್ ನಿಫ್ಟಿನಲ್ಲಿ ನಿಮ್ಗೆ ಹೇಳಿದೆ ಒಂದು ದೊಡ್ಡ ಮೂಮೆಂಟಿಗೆ ರೆಡಿ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಅಂತ. ಸೇಮ್ ಇಲ್ಲೂ ಕೂಡ ಬೆಳಗ್ಗೆ ಹೈನ ಇದು ಬ್ರೇಕ್ ಮಾಡೋಕ್ಕಾಗಲೇ ಇಲ್ಲ. ಸೊ ಇಲ್ಲಿಂದ ನಿಮಗೆ ಶಾರ್ಪಾಗಿ ರಿಜೆಕ್ಷನ್ ಬರ್ತಾ ಬಂತು. ಇಲ್ಲಿ ಸ್ವಿಂಗ್ ಸ್ವಲ್ಪ ಕೆಳಗಡೆ ಇತ್ತು, ಆ ಸ್ವಿಂಗನ್ನು ತುಂಬ ಲೇಟಾಗಿ ಟೆಸ್ಟ್ ಮಾಡ್ತು. ನಿಫ್ಟಿನಲ್ಲಿ ಬೇಗ ಟೆಸ್ಟ್ ಆಗಿತ್ತು, ಬಟ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಮಾಡ್ತು. ನೋಡಿ, ಇಲ್ಲಿ ನಿಮಗೆ ಕಾಲ್ ಆಪ್ಷನ್ ಕಡೆ ನೀವು ಹೋಗೋಕ್ಕೆ ನಿಮಗೆ ಅವಕಾಶನೇ ಇಲ್ಲ. ಯಾಕೆಂದರೆ ನೋಡಿ, ಇಲ್ಲಿ ಒಂದು ಸ್ವಿಂಗ್ ಮಾಡಿದೆ ಲೋ, ಇಲ್ಲಿಂದ ಒಂದು ಹೊಸ ಸ್ವಿಂಗ್ ಮಾಡ್ತಾ ಇದೆ, ಇದು ಈ ಹೈಗಿಂತ ಕೆಳಗಡೆ ಮಾಡ್ತಾ ಇದೆ, ಮತ್ತೆ ಕೆಳಗಡೆ ಬರ್ತಾ ಇದೆ, ಇಲ್ಲೊಂದು ಸಪೋರ್ಟ್ ತೊಗೊಂತ ಇದೆ. ಅಂದರೆ ನಿಮಗೆ ಲೋಯರ್ ಹೈ ಲೋಯರ್ ಲೋನ ಮಾಡ್ತಾನೆ ಬಂದಿದೆ, ಇಲ್ಲಿಂದ ಮತ್ತೆ ಕೆಳಗಡೆ ಬಂತು. ಸೊ ಕಾಲ್ ಆಪ್ಷನ್ ಕಡೆ ಹೋಗುವಂಥ ಸಿಚುವೇಶನೇ ಬರಲಿಲ್ಲ. ಯಾವಾಗ ನೀವು ಮಾಡ್ತೀರಾ ಅಕಸ್ಮಾತ್ ಈ ಸ್ವಿಂಗನ್ನು, ನೀವು ಇಲ್ಲಿ ಟೆಸ್ಟ್ ಮಾಡಿ ವಾಪಸ್ ಹೋದಾಗ ಇಲ್ಲಿ ಬ್ರೀಟ್ ಆಗಿದ್ರೆ ಮಾತ್ರ ನೀವು ಮೇಲ್ಗಡೆ ಹೋಗ್ತಿರಲ್ವ. ಇಲ್ಲಾಂದರೆ ಇಲ್ಲಿಂದ ನಿಮಗೆ ರಿಜೆಕ್ಷನ್ ಬರ್ತಿದ್ದೆ ಅಂದರೆ ಇದು ಇನ್ನೊಂದು ಎಂಟ್ರಿಗೆ ನಿಮಗೆ ಈ ಸ್ವಿಂಗ್ ಯಾವಾಗ ನೋಡಿ ಒಂದು ಸ್ವಿಂಗನ್ನು ಬೀಟ್ ಮಾಡೋಕ್ಕಾಗದೆ ಕೆಳಗಡೆ ಬರುತ್ತೆ ಮಾರ್ಕೆಟು, ಅಲ್ಲಿಂದ ನೀವು ಖಂಡಿತವಾಗಿ ನೀವು ಟ್ರೇಡ್ ತೊಗೋಬೋದು. ಆ ಸ್ವಿಂಗೇ ನಿಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ, ಈ ಸ್ವಿಂಗ್ ಆಗಲಿ ಈ ಸ್ವಿಂಗ್ ಆಗಲಿ, ಅದನ್ನು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗಬೇಕು. ಅದಕ್ಕೆ ನಾನು ಹೇಳಿದ್ದು ಪ್ರೈಸ್ ಆಕ್ಷನ್ ಅರ್ಥ ಮಾಡ್ಕೊಳ್ಳಿ ಅಂತ. ಈ ಸ್ವಿಂಗನ್ನು ನಿಮಗೆ ನೋಡಿ ಏನಾದರೂ ಇಲ್ಲಿ ಬೀಟ್ ಆಗಿದ್ದರೆ ಇಲ್ಲಿಂದ ಅಂತ ನೀವು ಎಂಟ್ರಿ ತೊಗೊಂಡಿದ್ರು ಒಳ್ಳೆ ಮೂವ್ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಇದಕ್ಕೂ ನಿಮಗೆ ಎಕ್ಸಾಕ್ಟಾಗಿ ಇಲ್ಲಿಗೆ ಹೆಂಗೆ ಬರುತ್ತೆ ಅಂತ ನಿಮಗೆ ಡೌಟ್ ಇದ್ದರೆ, ಹೇಗೆ ನಾನು ಹೇಳಿದ್ದೀನಿ ಫಿಬೊನಾಚಿ ಮೆಥಡ್ನ ನೀವು ಅಪ್ಲೈ ಮಾಡ್ಕೊಂಡಿದ್ರೆ ಫಸ್ಟ್ ಕ್ಯಾಂಡ್ಲಿಗೆ ನೀವು ಅಪ್ಲೈ ಮಾಡ್ಕೊಂಡು ನೋಡಿ, ಇಲ್ಲಿ 2.618 ತನಕ ನೀವು ಆರಾಮಾಗಿ ಟ್ರೇಡ್ ಮಾಡ್ಬೋದಾಗಿತ್ತು. ಇಲ್ಲಿ ಎಕ್ಸಾಕ್ಟಾಗಿ ಹ್ಯಾಮರ್ ಅಂತ ಬಂದಿಲ್ಲ, ಆದರೆ ಒಂದು ಡೋಜಿ ಬಂದಿದೆ, ಆದರೆ ಇಮಿಡಿಯೇಟಾಗಿ ನಿಮಗೆ ಒಂದು ಬೈಬ್ಯಾಕ್ ಬಂದಿದೆ. ಅದಕ್ಕೆ ನಾನು ಹೇಳೋದು 100 ಪಾಯಿಂಟ್ಗಳು ಏನೇನು ಇರುತ್ತೋ ಅದನ್ನು ನೀವು ಟ್ರೈಲ್ ಮಾಡ್ತಾ ಬನ್ನಿ. ಬ್ಯಾಂಕ್ ನಿಫ್ಟಿನಲ್ಲಿ ಈಸಿ ಆಗುತ್ತೆ ನಿಮಗೆ. 42,200 ಈ ಝೋನ್ ಹತ್ರ ಏನೇನು ಬರ್ತಾ ಇದೆಯೋ ಇಲ್ಲಿ ನೋಡಿ, ಇಲ್ಲೇ ಒಂದು ಪ್ರೈಸ್ ಆಕ್ಷನ್ ಝೋನ್ ಕಾಣಿಸ್ತಾ ಇದೆ ನಿಮಗೆ ಹಿಂದೆ. ಸೊ ಅಲ್ಲಿಗೆ ಬಂದಾಗ ನೀವು ಎಕ್ಸಿಟ್ ಮಾಡ್ಕೊಂಡಿದ್ದೀರಿ ಅಥವಾ 2.618 ಅಂತ ನೀವು ಇಟ್ಕೊಂಡಿದ್ದೀರಿ, ಇಲ್ಲೇ ನಿಮಗೆ ಎಕ್ಸಿಟ್ ಕೊಟ್ಟಿರ್ತಿತ್ತು. ಇದನ್ನು ನೀವು ಇಲ್ಲಿ ಟ್ರ್ಯಾಪ್ ಆಗೋ ಸಾಧ್ಯತೆ ಇರಲ್ಲ, ಯಾಕೆಂದರೆ ಯಾರು ಉಳಿಸ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ನಿಮಗೆ ತುಂಬ ಪ್ರಾಫಿಟ್ ಇಲ್ಲಿ ವಾಪಸ್ ಹೊರಟೋಗಿರುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ರೀತಿ ನಿಧಾನಕ್ಕೆ ಬರ್ತಾ ಇದೆ, ಇಲ್ಲಿ ನೋಡಿ ಒಂದು ಗ್ರೀನ್ ಮಾಡ್ತಾ ಇದೆ, ಒಂದು ಡೋಜಿ ಮಾಡ್ತಾ ಇದೆ. ಇಲ್ಲೇ ನಿಮ್ಗೆ ಅರ್ಥ ಆಗಬೇಕು, ಓ ಇಲ್ಲೆಲ್ಲೋ ಒಂದು ಕಡೆ ಸೆಲ್ಲಿಂಗ್ ಮೂಮೆಂಟು ಕಮ್ಮಿ ಆಗ್ತಾ ಇದೆ, ಅಂದರೆ ನಾನು ಅಂದ್ಕೊಂಡ್ರೆ ಸ್ಪೀಡಿಗೆ ಹೋಗಂಗಿಲ್ಲ ಇದು ಅಂತ. ಸೊ ಇಲ್ಲೇ ನೀವು ಎಕ್ಸಿಟ್ ಮಾಡ್ಕೋಬೋದು ಈ ಸ್ವಿಂಗ್ ಲೋ ಅಂತ. ಅರ್ಲಿ ಎಂಟ್ರಿ ತೊಗೊಂಡಿದ್ರೆ ಯಾರಾದರೂ ಕನ್ಫರ್ಮೇಷನ್ ತೊಗೊಂಡಿದ್ರೆ ನೀವು ಇಲ್ಲಿ ಈ ಜಾಗದಲ್ಲಿ ನೀವು ಎಕ್ಸಿಟ್ ಮಾಡ್ಕೋಬೋದು ಅಲ್ವಾ, ಯಾಕೆಂದರೆ ನಿಮ್ಮ ಮೂಮೆಂಟಲ್ಲೇ ಗೊತ್ತಾಗುತ್ತೆ. ಈ ರೀತಿ ಬುಲ್ಲಿಷ್ನೆಸ್ ಕ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ನಿಧಾನಕ್ಕೆ ಬರ್ತಾ ಇದೆ ಮಾರ್ಕೆಟ್ ಅಂತಂದರೆ ನಿಮಗೆ ಗೊತ್ತಾಗ್ತಾ ಬರಬೇಕು ಇಲ್ಲೆಲ್ಲೋ ಒಂದು ಕಡೆ ಇವಾಗ ನಮಗೆ ಟ್ರೆಂಡ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಅಂತ. ಸೊ ಈ ರೀತಿ ಎಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ, ಏನು ಯೋಚನೆ ಬೇಡ. ಸೊ ಅದೆಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ, ಯಾವುದು ಯೋಚನೆ ಬೇಡ. ಮತ್ತೆ ಇಲ್ಲಿಂದ ನಿಮಗೆ ಒಂದು ಸ್ವಿಂಗ್ ಬಂತು. ನೋಡಿ, ಇಲ್ಲಿ ನೀವು ಅದಕ್ಕೆ ನಾನು ಹೇಳೋದು ಇದನ್ನು ಒಂದೇ ಸಲ ಹೋಗ್ಬಿಡುತ್ತೆ, ಇದು ಮುಗೀತು ಅಂತ ನೀವು ಅಸಂಪ್ಷನ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಅಸಂಪ್ಷನ್ ಮಾಡ್ಕೋಬೇಕಾದ್ರೆ ಟ್ರೆಂಡ್ ನಿಮ್ಮ ಕಡೆ ಇರಬೇಕು. ಮಾರ್ಕೆಟ್ ಟ್ರೆಂಡ್ ಬೆಳಗ್ಗೆಯಿಂದ ಕೆಳಗಡೆ ಇದ್ದಾಗ ನೀವು ಇಲ್ಲಿ ಒಂದೇ ಸಲ ಮೇಲೆ ಹೋಗುತ್ತೆ ಅಂತ ನೀವು ಅಸಂಪ್ಷನ್ ಮಾಡ್ಕೋಬಾರ್ದು, ಅನ್ಲೆಸ್ ನಮ್ಮ ಪ್ರೀವಿಯಸ್ ಸ್ವಿಂಗ್ ಏನಿದೆ ಅದನ್ನು ಬೀಟ್ ಆಗೋ ತನಕ. ಇದನ್ನೇ ನಾನು ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದರೆ, ಯಾರಾದರೂ ಬೆಳಗ್ಗೆ ಯಾರಾದರೂ ಎಂಟ್ರಿ ತೊಗೊಂಡಿಲ್ಲ ಅಂತಂದರೆ ನಿಮಗೆ ಇನ್ನೊಂದು ಅವಕಾಶ ಕೊಡ್ತಾ ಇದೆ ಅಂತ ಈ ಕ್ಯಾಂಡ್ಲ್ ಆಗಬೇಕಾದ್ರೆ ಹೇಳಿದೆ. ಆದರೆ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಇದನ್ನು ಬೀಟ್ ಆದರೆ ಮಾತ್ರ ಅಂತ. ಇದನ್ನು ಬೀಟ್ ಆಯಿತಾ? ಆಗಿಲ್ಲ. ಆದರೆ ಅಲ್ಲಿ ಬೀಟ್ ಆಗಿಲ್ಲ ಅಲ್ವಾ, ಅಲ್ಲಿಂದ ಒಂದು ನಮ್ಮ
41,600 ತನಕ 600-500 ಈ ಝೋನ್ ಕೂಡ ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಕೆಳಗಡೆ ಬಂದರೆ. ಬಟ್ ನಿಮಗೆ ಇಲ್ಲಿ ಬ್ಯಾಕ್ ಡ್ರಾಪಲ್ಲಿ ಒಂದು ಅಪ್ ಮೂವ್ಮೆಂಟ್ ಕಾಣಿಸ್ತಾ ಇದೆ, ಅದಾದಮೇಲೆ ಇದು ಒಂದು ರಿಟ್ರೇಸ್ಮೆಂಟ್ ಥರನೇ ಕಾಣಿಸುತ್ತೆ ಇದುವರೆಗೂ. ಹಾಗಾಗಿ ಈ ಝೋನಿಂದ ಮೇಲ್ಗಡೆ ಓಪನ್ ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ನಿಮ್ಮ ಫಸ್ಟ್ ಟಾರ್ಗೆಟು 42,500 ಹತ್ತಿರ 450 ಬರುತ್ತೆ. ಅಲ್ಲಿ ತನಕ ಅದಕ್ಕಿಂತ ಮೇಲೆ ಹೋದರೆ ಇವತ್ತಿನ ಹೈ ಏನಾಗಿತ್ತು 42,700 42,850 ಇಲ್ಲಿ ತನಕ ಮೂಮೆಂಟ್ ಆಗ ಕಾಣಿಸ್ಬೋದು. ನೋಡಿ ಇದೆಲ್ಲ ಪ್ರೈಸ್ ಆಕ್ಷನ್ ಝೋನು. ಸುಮಾರು ದಿನದಿಂದ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ಬ್ಯಾಂಕ್ ನಿಫ್ಟಿ ಆಗಲಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅದಾದಮೇಲೆ ಒಂದು ಸೆಲ್ ಆಫ್ ಬರುತ್ತೆ, ಮತ್ತೆ ರಿಕವರ್ ಆಗ್ಬಿಟ್ಟು ಕ್ಲೋಸ್ ಆಗುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಒಂದು ಫಾಲ್ ಆಗುತ್ತೆ, ಮತ್ತೆ ರಿಕವರ್ ಆಗ್ಬಿಟ್ಟು ಕ್ಲೋಸ್ ಆಗುತ್ತೆ. ಇದು ಸುಮಾರು ದಿನದಿಂದ ಆಗ್ತಿರುವಂಥ ಪ್ಯಾಟರ್ನು. ಅಂದರೆ ಎಲ್ಲಿ ಕ್ಲೋಸ್ ಆಗಿರುತ್ತೋ ಅದು ಮಾರನೇ ದಿನ ಅದಕ್ಕಿಂತ ಮೇಲ್ಗಡೆ ಓಪನ್ ಆಗುತ್ತೆ, ಒಂದು ಫಾಲ್ ಆಗುತ್ತೆ, ಆಮೇಲೆ ಒಂದು ರಿಕವರಿ ಆಗಿ ಕ್ಲೋಸ್ ಆಗುತ್ತೆ. ಸೇಮ್ ಇದೇ ರೀತಿ ಪ್ಯಾಟರ್ನ್ ಕಾಣಿಸ್ತಾ ಇದೆ ನೋಡಿ. ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಫಾಲ್ ಆಗುತ್ತೆ, ರಿಕವರಿ ಆಗುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಫಾಲ್ ಆಗುತ್ತೆ, ರಿಕವರಿ ಆಗುತ್ತೆ. ಈ ರೀತಿಯೇ ಆಗ್ತಾ ಬರ್ತಾ ಇದೆ. ಈ ಪ್ಯಾಟರ್ನ ಯಾವಾಗ ಬ್ರೇಕ್ ಮಾಡುತ್ತೆ ಅಂತ ನೋಡಬೇಕು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ. ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. ಇವತ್ತು ಏಷ್ಯನ್ ಪೇಂಟ್ಸ್ ಹ್ಯಾಮರ್ ಮಾಡಿತ್ತು, ಆದರೆ ಅದಕ್ಕೆ ಫಾಲೋ ಅಪ್ ಕ್ಯಾಂಡಲ್ ಬಂದಿಲ್ಲ. ನನ್ನ ಟ್ರೇಡಿಂಗ್ ಯಾಕೋ ಇದಕ್ಕಿದಂಗೆ ಅಬ್ರಪ್ಟ್ ಆಗಿ ಬಂದಾಯಿತು. ಸೊ ಮತ್ತೆ ಇದು ಓಪನ್ ಮಾಡಿದ್ದೀನಿ, ಚಾರ್ಟ್ಸ್ ಓಪನ್ ಇತ್ತು, ಆದರೆ ಹೇಳ್ತಾ ಇರ್ತೀನಿ ಲೆವೆಲ್ಸು. ಸೊ ಏಷ್ಯನ್ ಪೇಂಟ್ಸಲ್ಲಿ ಹ್ಯಾಮರಿಗೆ ಫಾಲೋ ಅಪ್ ಬಂದಿಲ್ಲ. ಸೇಮ್ ವಿತ್ ರಿಲಯನ್ಸ್, ರಿಲಯನ್ಸಲ್ಲಿ ಕೂಡ ಹ್ಯಾಮರ್ ಬಂದಿತ್ತು, ಅದಕ್ಕೆ ಫಾಲೋ ಅಪ್ ಬಂದಿಲ್ಲ. ಡಿವಿಸ್ ಲ್ಯಾಬಲ್ಲಿ ಕರೆಕ್ಷನ್ ಆಗಿದೆ, ಟೈಟನ್ 2,300 ಝೋನ್ ಬರುತ್ತೆ ಅಂತ ಹೇಳಿದ್ದೀನಿ. HDFC ಬ್ಯಾಂಕಲ್ಲಿ ಒಂದು ಬ್ರೇಕೌಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬ್ರೇಕೌಟ್ ಥರನೇ ಇವತ್ತು ಓಪನಿಂಗ್ ಆಯಿತು, ಆದರೆ ಅಲ್ಲಿಂದ ಸ್ಟ್ರೈಟ್ ಅವೇ ರಿಜೆಕ್ಷನ್ ಬಂದಿದೆ. ಒಂದು ದೊಡ್ಡ ಇನ್ಸೈಡ್ ಬಾರ್ ಥರ ಬಂದಿದೆ. ನಾಳೆ ಸ್ವಲ್ಪ ಸಣ್ಣ ತಣ್ಣಗೆ ಇರುವಂಥ ಸಾಧ್ಯತೆ ಇದೆ, ಆದರೆ ಹೇಳಕ್ಕೆ ಬರಲ್ಲ. ಮಾರ್ಕೆಟ್ ಏನು ಬೇಕಾದರೂ ಆಗ್ಬೋದು. HDFC ಬ್ಯಾಂಕ್ ಮೂವ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ 0.15% ಮೂವ್ ಆಗೋ ಸಾಧ್ಯತೆ ಇರುತ್ತಲ್ವಾ. ಸೊ ಇದಿಷ್ಟು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಮೊದಲೇ ಬಯಾಸ್ ಆಗ್ಬಿಟ್ಟು ನೋಡಿ ಮೇಲೆ ಹೋಗುತ್ತೆ ಕೆಳಗೋಗುತ್ತೆ ಅಂತ ಈ ರೀತಿ ಮಾಡೋಕೆ ಹೋಗ್ಬಿಡಿ. ಏಕೆಂತಂದರೆ ನಿಮಗೆ ಮಾರ್ಕೆಟ್ ಏನು ಹೇಳುತ್ತೋ ಅದನ್ನು ನೀವು ಫಾಲೋ ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಇದನ್ನು ನಾನು ತೋರಿಸೋದಿನಿ ಕೂಡ, ನಾವು ಮಧ್ಯದಲ್ಲಿ ಟ್ರೇಡ್ ಮಾಡಿದ್ರೆ ಏನಾಗುತ್ತೆ, ಬ್ರೇಕೌಟಲ್ಲಿ ಟ್ರೇಡ್ ಆದರೆ ಏನಾಗುತ್ತೆ ಅಂತ. ಹಾಗಾಗಿ ನಿಮ್ಮಲ್ಲಿ ಗೊತ್ತಿರುವಂಥ ನಾಲೆಜನ್ನು ಸರಿಯಾಗಿ ಉಪಯೋಗ ಪಡಿಸ್ಕೊಳ್ಳಿ. ಯಾಕೆಂದರೆ ಮಾರ್ಕೆಟ್ ನಿಮಗೆ ಒಂದು 15-20 ನಿಮಿಷದಲ್ಲಿ 1,000 ರೂಪಾಯಿ 2,000 ರೂಪಾಯಿ ಕೊಡ್ತಾ ಇದೆ ಅಂತಂದರೆ ಅದನ್ನ ರೆಸ್ಪೆಕ್ಟ್ಫುಲ್ ಆಗಿ ತೊಗೊಳೋದನ್ನು ಕಲೀರಿ. ನೋಡಿ, ಮೊನ್ನೆ ಹಬ್ಬ ಇತ್ತು, ಹಬ್ಬದ ದಿನ ನಾನು ಇಲ್ಲಿ ಆಚೆ ಹೋಗಿದ್ದೆ. ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ರು, ತಮ್ಮ ಮನೆ ಇದನ್ನೆಲ್ಲ ಬಿಟ್ಟು ಬಂದು ಆ ಧೂಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಪಿಜ್ಜಾ ಹಟ್ ಶಾಪ್ಗಳಲ್ಲಿ ಲೇಡೀಸು ರಾತ್ರಿ 10 ಗಂಟೆ ತನಕ ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ಕೆಲಸ ಮಾಡ್ತಾ ಇರ್ತಾರೆ ಹೇಳಿ, ಅಷ್ಟು ಕಷ್ಟಪಡ್ತಾರೆ 1,000 ರೂಪಾಯಿ 500 ರೂಪಾಯಿಗೆ. ನಿಮಗೆ ಮಾರ್ಕೆಟ್ ಅಷ್ಟು ಸುಲಭ ಕೊಡ್ತಿರ್ಬೇಕಾದ್ರೆ ಅದನ್ನು ದಯವಿಟ್ಟು ಸರಿಯಾದ ರೀತಿಲಿ ಅಕ್ಸೆಪ್ಟ್ ಮಾಡೋದನ್ನು ಕಲೀರಿ. ಮತ್ತು ನಿಮಗೆ ಬರ್ತಾ ಇರೋದ ಕಾರಣ ನಿಮಗೆ ಗೊತ್ತಿದೆ, ನಿಮಗೆ ಕಾಲ್ ಆಪ್ಷನ್ ಅಂದರೆ ಯಾಕೆ ಮಾಡಬೇಕು, ಪುಟ್ ಆಪ್ಷನ್ ಅಂದರೆ ಏನು ಮಾಡಬೇಕು ಅಂತ. ಆ ಒಂದು ನಾಲೆಡ್ಜ್ ಇರೋದ್ರಿಂದ ನಿಮಗೆ ಅದು ಸಾಧ್ಯ ಆಗ್ತಾ ಇದೆ ಅಲ್ವಾ. ಹಾಗಾಗಿ ದಯವಿಟ್ಟು ಅದನ್ನು ಸರಿಯಾದ ರೀತಿಲಿ ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದ್ರ ಜೊತೆಗೆ ನೀವು ಗ್ಯಾಂಬ್ಲಿಂಗ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ನಿನ್ನೆ ಆರ್ಮಿ ಡೇ ಇತ್ತು ಕೂಡ, 15ನೇ ತಾರೀಕು. ನಾವು ಇಂಡಿಪೆಂಡೆನ್ಸ್ ಡೇ ದಿನ ಒಂದು ಓತ್ ಮಾಡಿದ್ವಿ, ಆರ್ಮಿ ವೆಲ್ಫೇರ್ ಫಂಡಿಗೆ ನಮ್ಮ ಕೈಲಾದ ಸಹಾಯನ ಮಾಡೋಣ ಅಂತ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಐ ಬಟನಲ್ಲಿ ಕೊಟ್ಟಿರ್ತೀನಿ. AT-D, AT-G ಬಗ್ಗೆ ನಾನು ವಿಡಿಯೋ ಮಾಡಿಲ್ಲ. ದಯವಿಟ್ಟು ನೀವು ಆರ್ಮಿ ವೆಲ್ಫೇರ್ ಫಂಡಿಗೆ ನೀವು ಡೊನೇಟ್ ಮಾಡಿದ್ರೆ ನಿಮಗೆ AT-G ಬೆನಿಫಿಟ್ ಕೂಡ ಇರುತ್ತೆ. ಟ್ಯಾಕ್ಸ್ ಪ್ಲಾನಿಂಗಲ್ಲಿ ಅದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ. ನಮ್ಮ 2023ನೇ ಮಿಷನ್ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸಬೇಕು ಅಂತ ಹೇಳ್ತಾ ಮತ್ತೊಂದು ಚಾರ್ಟ್ ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.